ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ, ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ ಅಂತ. ಗದಗದಲ್ಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಹೇಳಿಕೆ ಇದು. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಇಲ್ಲಿ ಹಿಂದೂಗಳೂ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್, ಸಿಖ್, ಬೌದ್ಧರು, ಜೈನರು ಎಲ್ಲರೂ ಕೂಡ ಇದ್ದಾರೆ. ಭಾರತ ದೇಶವನ್ನ ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ, ಇದು ಬಿಜೆಪಿ ಅವರ ಸ್ಲೋಗನ್ ಮತ್ತು ಸಿದ್ಧಾಂತ ಆಗಿದೆ, ಬಟ್ ಹಾಗೆ ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಇದ್ದಾರಲ್ವಾ, ಎಲ್ಲ ಧರ್ಮದವರು ಇದ್ದಾರೆ. ಶ್ರೀರಾಮ ಮಂದಿರ ಉಳಿಯೋಕ್ಕೆ ಹಿಂದೂ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ ಪೇಜಾವರ ಶ್ರೀ ಅವರು ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಟಾಂಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಇದು. ಗದಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್. ಅದು ಬಿಜೆಪಿಯವ್ರ ಸ್ಲೋಗನ್, ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಬಿಜೆಪಿ ಯಾವಾಗ ಆಯ್ತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ? ಎಷ್ಟನೇ ಇಸ್ವಿಲ್ ಆಯ್ತು ಹೇಳಯ್ಯ, ಗೊತ್ತಿಲ್ಲ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ? ಏಯ್ ಹೇಳದಷ್ಟು ಹೇಳ್ರಿ, ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ? Do you know when it was started? ಸುಮ್ಮನೆ ಗೊತ್ತಿಲ್ಲ ಏನಿಲ್ಲ ಅವ್ರು ಯಾರೋ ಕೇಳ್ದದು ಹೇಳ್ತಾ ಇದೆಯಾ? ಜನಸಂಘ ಸ್ಟಾರ್ಟ್ ಕೇಳಪ್ಪ. ಇಲ್ಲಿ ಜನಸಂಘ ಪ್ರಾರಂಭ ಆದದ್ದು 1950 ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ. ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಸಿಖ್ರು ಇದ್ದಾರೆ, ಬೌದ್ಧರು ಇದ್ದಾರೆ, ಜೈನರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ. ಗೊತ್ತಾಯ್ತ? ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶನ. ಇದು ಬಿಜೆಪಿಯವರ ಸ್ಲೋಗನ್, ಇದು ಬಿಜೆಪಿಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇದು ಮೊದಲು 1950 ಇಸ್ವಿಯಿಂದ ಹೇಳ್ತಾ ಇದ್ದಾರೆ. ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ ಗೊತ್ತಾ? ಗೊತ್ತೇನ್ರಿ? 1925 ಇಸ್ವಿ ತಿಳ್ಕೊ. ಆರ್ ಎಸ್ ಎಸ್ ಹುಟ್ಟಿದ್ದು 1925 ಎಡಗೆ ವಾರ್ ಗೊತ್ತಾ? ಅವ್ರು ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ನ. ಬಿಜೆಪಿಯವ್ರಿಗೆ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ. ಸೂಮ್ರೆ ಹೊಡೆಯುತ್ತಾರೆ ಬುರುಡೆನಾ,